ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮಲಯಾಳ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಏನಪ್ಪ ವಿಷಯ ಅಂದರೆ, ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಒಂದು ಪ್ರೊಮೋ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ಒಂದು ಟಾಸ್ಕ್ ಆಡಲಿಕ್ಕೆ, ಅದು ನೀರಲ್ಲಿರುವಂಥ ಒಂದು ಟಾಸ್ಕು. ಸೊ ಅದನ್ನು ಆಡಲಿಕ್ಕೆ ಒಂದು 4 ಜನರ ಅಗತ್ಯ ಇದೆ ಅಂತ ಬಿಗ್ ಬಾಸ್ ಅವರು ಆದೇಶ ಮಾಡಿದರೆ, ಜೊತೆಗೆ ಅದರ ಪ್ರಕಾರ 4 ಜನರ ಆಯ್ಕೆ ಮಾಡಬೇಕಾಗುತ್ತೆ ಮನೆಯವರು ಸೇರಿಕೊಂಡು. ಸೊ ಅಲ್ಲಿ ಕೆಲವೊಬ್ಬರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ವಿನಯ್ ಹೇಳ್ತಿರೋದು, ವಿನಯ್ ಮತ್ತು ಕಾರ್ತಿಕ್, ಮೈಕಲ್ ಮತ್ತು ತುಕಲಿ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಮನೆಯವರ ಒಂದು ಹೆಚ್ಚಿನ ಒಂದು ಮತಗಳು ಅವರಿಗೆ ಬಿದ್ದಿದೆ ಅಂತ ಅಂದ್ಕೊತೀನಿ. ಸೊ ಇಲ್ಲಿ ಸಂಗೀತ ಅವರಿಗೆ ಅಸಮಾಧಾನ ಇದೆ. ಕಾರಣ ಏನು ಅಂತಂದರೆ, ನನಗೆ ಇಲ್ಲಿ ಆಯ್ಕೆ ಮಾಡಲಿಲ್ಲ ಆ ಒಂದು ಟಾಸ್ಕಿಗೆ ಅಂತ. ಸೊ ಅವ್ರು ಕೇಳಿರೋದು ತಪ್ಪಲ್ಲ, ಖಂಡಿತವಾಗ್ಲೂ ಅವ್ರು ಕೇಳಿರೋದು ಸತ್ಯ ಇದೆ. ಯಾಕಂದ್ರೆ ನಾನು ಯಾಕೆ ಆಯ್ಕೆ ನನ್ನನ್ನು ಏಕೆ ಆಯ್ಕೆ ಮಾಡಲಿಲ್ಲ ಅಂತ ನೀವು ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ರೀಸನ್ ಕೊಡಬೇಕಾಗತ್ತೆ. ಆದರೆ ಅವರು ಇಲ್ಲಿ ಈ ಮನೆಯಲ್ಲಿ ಯಾಕೆ ಹೆಣ್ಮಕ್ಳು ವಿನ್ ಆಗಲ್ಲ ಅಂತ ಒಂದು ಪದ ಹೇಳ್ತಾರೆ. ದಿಸ್ ಈಸ್ ಹೌ ವುಮೆನ್ ಡಸ್ ನಾಟ್ ವಿನ್ ಹಿಯರ್ ಅಂತ ಹೇಳ್ತಾರೆ. ಇದಕ್ಕೆ ಹೆಣ್ಮಕ್ಳು ಗೆಲ್ಲಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಸೊ ಅದನ್ನು ಯೂಸ್ ಮಾಡೋದು ನನ್ನ ಪ್ರಕಾರ ಅಷ್ಟು ಸರಿಯಲ್ಲ. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಅವಕಾಶ ಸಿಗುತ್ತೆ. ಸೊ ಅಲ್ಲಿ ಚಾಯ್ಸ್ ಮಾಡ್ತಿರೋ ಪ್ರಕಾರ ಅಲ್ಲಿ ಕ್ಯಾಪ್ಟನ್ ಆದಂಥವ್ರು ತನಿಷ್ ಅವರು ಕೂಡ ಇದ್ದರು. ಸೊ ಅವರು ಒಂದು ಮಾತು ಹೇಳ್ತಾರೆ, ನಿಮಗೆ ಸಿಕ್ಕಿರೋಂಥ ಎಲ್ಲ ಚಾನ್ಸಲ್ಲೂ ಕೂಡ 100% ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಸೊ ನಾನು ಹೇಳೋದು, ತನಿಷ್ ಅವ್ರು ಹೇಳಿರೋದು ಅಷ್ಟೊಂದು ಸರಿಯಲ್ಲ. ಯಾಕಂದರೆ ಪ್ರತಿಯೊಬ್ಬರು ಗಂಡಾಗಲಿ ಹೆಣ್ಣಾಗಲಿ ಯಾರೇ ಆಗಲಿ ಅಲ್ಲಿ ಚಾನ್ಸ್ ಸಿಕ್ಕರೆ 100% ಎಲ್ಲರೂ ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಕೆಲವರು ಕೊಡಲಿಕ್ಕಿಲ್ಲ, ಕೆಲವು ಟೈಮಲ್ಲಿ ಕೊಡಲಿಕ್ಕೆ ಆಗದೇ ಇರೋದಕ್ಕೆ ಕಾರಣಗಳಿರುತ್ತೆ. ಆದರೆ ಸಂಗೀತ ಅವ್ರು ಹೇಳೋದು ಹೆಣ್ಮಕ್ಳು ಇಲ್ಲಿ ಯಾಕೆ ಇದಕ್ಕೆ ವಿನ್ನಾಗಲ್ಲ ಅಂತ ಹೇಳ್ತಿದಾರಲ್ಲ, ಸೊ ಅದು ನನ್ನ ಪ್ರಕಾರ ತಪ್ಪು. ಅವ್ರು ಕೇಳ್ಬೋದಾಗಿತ್ತು, ಸೊ ನನಗೇನಕ್ಕೆ ಅಪರ್ಚುನಿಟಿ ಕೊಡಲಿಲ್ಲ ನೀವು ಅಂತ. ಸೊ ಅದನ್ನು ಅವ್ರು ಕೇಳೋವಂಥ ಹಕ್ಕಿದೆ, ಕೇಳ್ಬೋದು. ಬಟ್ ಪ್ರತಿ ಟೈಮಲ್ಲೂ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ಅದೊಂದು ಯೂಸ್ ಮಾಡೋದು, ಸೊ ಅದು ಇನ್ನೊಬ್ಬರಿಗೆ ಅದೊಂದು ರೀತಿಯಲ್ಲಿ ನಾವೇ ಒಂದು ವೀಕ್ನೆಸ್ಸೇ ಬಿಟ್ಕೊಟ್ಟಂಗಾಗುತ್ತೆ. ಸೊ ಆ ಒಂದು ಮಾತುಗಳು ಕೇಳಬಾರ್ದು ಅಂತ ನನಗನ್ಸುತ್ತೆ. ಬಿಗ್ ಬಾಸ್ ಹೊರಗಡೆ ಕೆಲವು ಕಡೆಗೆ ಅದು ಮೊದಲಿಂದ ಇತ್ತು, ಬಟ್ ಇವಾಗಿನ ಟೈಮಲ್ಲಿ ತೊಗೊಂಡ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆದರೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಈಕ್ವಲ್ ಆಗಿರುವಂಥ ಅಪರ್ಚುನಿಟಿ ಇದೆ. ಸೊ ಅದು ಬಿಗ್ ಬಾಸ್ ಮನೆ ಒಳಗಡೆಗೆ ಖಂಡಿತವಾಗ್ಲೂ ಇದ್ದೇ ಇದೆ. ಲಾಸ್ಟ್ ಟೈಮ್ ವಿನಯ್ ಮತ್ತು ನಮ್ರತ ಅವ್ರ ಕ್ಯಾಪ್ಟನ್ಸಿ ಅಂತ ಬಂದಾಗ, ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಬಂದಾಗ, ಖಂಡಿತವಾಗ್ಲೂ ಎಲ್ಲರೂ ಕೂಡ ಅಲ್ಲಿ ನಮ್ರತಾಗೆ ಚೂಸ್ ಮಾಡಿದ್ರು. ಸೊ ಅಲ್ಲಿ ವಿನಯ್ಗೆ ಯಾರೂ ಚೂಸ್ ಮಾಡಲೇ ಇಲ್ಲ. ಸೊ ಆ ಟೈಮಲ್ಲಿ ವಿನಯ್ ಅವರು ಏನಾದರೂ ಮಾತಾಡ್ಬೋದಿತ್ತು. ಜೊತೆಗೆ ಈ ವಾರದ ಒಂದು ಕ್ಯಾಪ್ಟನ್ ತೊಗೊಳ್ಳಿ, ಇಲ್ಲಿ ಪ್ರತಾಪ್ ಇದ್ದರು ಮತ್ತು ಸಂಗೀತಾ ಇದ್ದರು ಮತ್ತು ತನಿಷ್ ಅವರಿದ್ದರು. ಸೊ ಅಲ್ಲಿ ಎಲ್ಲರೂ ಪ್ರತಾಪ್ಗೆ ಬೇಡ ಅಂತಂದರು. ಸೊ ಅಲ್ಲಿ ವುಮೆನು ಮೆನ್ ಎಲ್ಲೂ ಬರಲೇ ಇಲ್ವಲ್ಲ. ಸೊ ಸಂಗೀತ ಅವ್ರು ಮಾತಾಡಿದ್ದು ಆ ವುಮೆನ್ ಅನ್ನೋ ಪದ ಅಂದರೆ ಹೆಣ್ಮಕ್ಳು ಇಲ್ಲಿ ಇದಕ್ಕೋಸ್ಕರ ಗೆಲ್ಲಲ್ಲ ಅನ್ನೋದು ಮಾತಿದೆಯಲ್ಲ. ಸೊ ಅದು ತಪ್ಪು. ಬಟ್ ನನಗೇನಕ್ಕೆ ನೀವು ಅಲ್ಲ ಅವಕಾಶ ಕೊಡಲಿಲ್ಲ ಅನ್ನೋದು, ಅದು ವಾಯ್ಸ್ ರೈಸ್ ಮಾಡಲೇಬೇಕು, ಪ್ರತಿಯೊಬ್ಬರು ಹಕ್ಕು ಅದು ಮಾಡಬೇಕು, ಅದು ಒಳ್ಳೆಯದು ಆ್ಯಕ್ಚುಲಿ. ಬಟ್ ಆ ಹೆಣ್ಮಕ್ಳು ಅನ್ನೋದು ಅದು ಬರ್ಬಾದಿತ್ತು ಅಂತ ನನ್ನ ಅನಿಸಿಕೆ. ಅದು ಒಂದು ಚಾನ್ಸ್ ಸಿಕ್ತು ವಿನಯ್ಗೆ. ಸೊ ಅದನ್ನು ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಮಾತಾಡ್ತಿದ್ದಾರೆ. ಸೊ ಈ ಟೈಮಲ್ಲಿ ಅಂಥದನ್ನ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು. ಪ್ರತಿ ಟೈಮಲ್ಲೂ ಆಯಿತು, ಇವಾಗ ಇನ್ನೇನು ಒಂದು 3-4 ವಾರ ಬ್ಯಾಲೆನ್ಸ್ ಇದೆ. ಸೊ ಈ ಟೈಮಲ್ಲಿ ಕೆಲವೊಂದಕ್ಕೆ ಅವಕಾಶ ನಾವು ಮಾಡಿಕೊಡ್ಬಾರ್ದು ಅಪೋನೆಂಟ್ ಇರುವಂಥ ಒಂದು ಸ್ಪರ್ಧಿಗೆ. ಸೊ ಇಂಥದ್ರಲ್ಲಿ ಅವರು ಯೂಸ್ ಮಾಡ್ಕೊತಾರೆ. ಆಮೇಲೆ ಪ್ರತಿ ಟೈಮಲ್ಲೂ ನನ್ನ ಈ ಹಳೆ ವಿಷಯಗಳನ್ನ ಇಟ್ಕೊಂಡು ಟಾರ್ಗೆಟ್ ಮಾಡ್ತಿದ್ರು ಅನ್ನೋದು ವಿನಯ್ಗೆ ಸಂಗೀತ ಅವ್ರು ಹೇಳ್ತಿದ್ದಾರೆ. ಸೊ ಅದೇ ವಿನಯ್ ಅವರು ಅದೇ ಹೇಳ್ತಿದ್ದಾರೆ, ನಿಮ್ಮ ಬಾಯಲ್ಲಿ ಮಾತ್ರ ಈ ಥರದ ಮಾತುಗಳು ಏನಕ್ಕೆ ಬರುತ್ತೆ ಅಂತ. ಸೊ ಅದು ಪದೇ ಪದೇ ಬರ್ತಿರೋದ್ರಿಂದ ಈ ಥರ ಒಂದು ಕೇಳಿಸ್ತಾ ಇದೆ. ಯಾಕೋ ಈ ಪ್ರೊಮೋ ನೋಡ್ತಾ ಇದ್ರೆ ಮತ್ತೆ ಎಲ್ಲೋ ವಿನಯ್ ವರ್ಸ ಸಂಗೀತ ಒಂದು ಈ ವಾರ್ ಅಥವಾ ಫೈಟ್ ನಡೆಯೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ನಿನ್ನೆ ಮೊನ್ನೆ ಒಂದು ಎಪಿಸೋಡ್ ನೋಡಿದ್ರೆ ಎಲ್ಲೋ ಚೆನ್ನಾಗೇ ಇದ್ರು ಇಬ್ಬರು ಕೂಡ, ಮತ್ತೆ ಎಲ್ಲೋ ಒಂದಾಗ್ತಾರೆ ನಾನು ಅಂದ್ಕೊಂಡಿದ್ದೆ. ಮತ್ತು ಇವತ್ತಿನ ಒಂದು ಪ್ರೊಮೋ ನೋಡ್ತಿದ್ರೆ ಮತ್ತೆ ಎಲ್ಲೋ ಕಿತ್ತಾಟ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಸೊ ಗೊತ್ತಿಲ್ಲ, ಇಲ್ಲಿ ಇವಾಗ ಫೈನಲ್ ಹತ್ರ ಬರ್ತಿರೋದ್ರಿಂದ ಇವರಿಬ್ಬರೇ ಚೆನ್ನಾಗಿರ್ತಾರೆ, ಇವರಿವರೇ ಒಂದು ಒಳ್ಳೆಯ ಫ್ರೆಂಡ್ಸು ಅನ್ನೋ ರೀತಿಯಲ್ಲಿ ಎಲ್ಲೂ ಇಲ್ಲ. ಎಲ್ರಿಗೂ ಕೂಡ ಒಂದು ಗೆಲ್ಲೋವಂಥ ಒಂದು ಆ ಥರ ಕಾಣಿಸ್ತಾ ಇದೆ. ಸೊ ಅದು ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊತೀನಿ. ಇನ್ನೊಂದು ವಿಚಾರ ಏನಂತ, ನಿನ್ನೆ ಒಂದು ಎಪಿಸೋಡ್ ನೋಡಿದಾದ್ಮೇಲೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು, ಸಂಗೀತ ಮತ್ತು ಕಾರ್ತಿಕ್ ವಿಚಾರ, ಒಂದೇನು ಅಲಗೇಷನ್ ಅದು ಇದು. ಸೊ ಒಂದು ನಾನು ಹೇಳೋದು ಬಿಗ್ ಬಾಸ್ ಟೀಮ್ ಅವ್ರಿಗೆ ಏನು ಅಂತಂದರೆ, ಆ ವಿಚಾರನ ಎಲ್ಲಿ ಮಾತಾಡ್ಬೋದು ಅಂತಂದರೆ ಅದು ಎಪಿಸೋಡಲ್ಲೂ ಕೂಡ ಅದ್ರ ರಿಲೇಟೆಡ್ ಆದಂಥ ಯಾವುದೇ ವಿಚಾರ ಕೂಡ ನೀವು ಅದನ್ನು ತೋರ್ಸೋಕ್ಕೆ ಹೋಗಬೇಡಿ, ಅದನ್ನು ಕಟ್ ಮಾಡಿ. ಇಲ್ಲ ಹೊರಗಡೆ ಇವಾಗ ಅಷ್ಟೊಂದು ಚರ್ಚೆ ನಡೀತಾ ಇದೆ ಅಂತ ಗೊತ್ತಾದಮೇಲೆ ಅದು ಸಾರಿ ಕೇಳಿದ್ದು ಅದ್ರ ಬಗ್ಗೆ ತಿರ್ಗಾ ಮಾತಾಡಿದ್ದೆಲ್ಲ ಏನಕ್ಕೆ ಹಾಕ್ತೀರಿ ಎಪಿಸೋಡಲ್ಲಿ? ಇಲ್ಲ ನೀವು ತೋರಿಸ್ಬೇಕು ಅಂತಿದ್ರೆ ಕ್ಲಿಯರಾಗಿ ಏನೇನು ನಡೆದಿದೆ ಅದನ್ನು ತೋರಿಸಿ. ಇಲ್ಲ ನಿಮಗೆ ಸ್ಪರ್ಧಿಗಳ ಒಂದು ಕ್ಯಾರೆಕ್ಟರ್ ವಿಚಾರ ಆಗಿರೋದ್ರಿಂದ ಅದನ್ನು ತೋರಿಸ್ಬಾರ್ದು ಅಂತಿದ್ರೆ ಯಾವುದು ಕೂಡ ರಿಲೇಟೆಡ್ ಆದಂಥದ್ದು ಯಾವುದು ತೋರ್ಸೋಕ್ಕೆ ಹೋಗಬೇಡಿ. ಸೊ ಅದನ್ನು ತಲೆ ಇಟ್ಕೊಳ್ಳಿ. ಇಲ್ಲ ಅವ್ರ ಕ್ಯಾರೆಕ್ಟರ್ಗಳು ಡ್ಯಾಮೇಜ್ ಆಗುತ್ತೆ ಅಂದರೆ ತೋರ್ಸೋಕ್ಕೆ ಹೋಗಬೇಡಿ. ಇಲ್ಲಿ ಯಾರಿಗೂ ಏನು ನೋಡ್ಬಿಟ್ಟು ನಾವೇನದ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದು ಏನು ಇರಲಿಕ್ಕಿಲ್ಲ, ಅವರಿಗೆ ಕೆಟ್ಟದಾಗುತ್ತೆ ಅಂತಂದರೆ ತೋರ್ಸೋಕ್ಕೆ ಹೋಗಬೇಡಿ. ಬಟ್ ಅದ್ರ ಜೊತೆಗೆ ಅದನ್ನು ಹೊರಗಡೆ ಡಿಸ್ಕಷನ್ ಆಗ್ತಾಯಿದೆ ಅಂತಂದಾಗ ಅದ್ರ ಬಗ್ಗೆ ಮತ್ತೆ ಆ ವಿಷಯಗಳನ್ನು ಸ್ವಾರಿ ಕೇಳಿದ್ದು, ಸೊ ಅದ್ರ ಬಗ್ಗೆ ಮತ್ತೆ ಮಾತಾಡಿದ್ದು, ಆ ಒಂದು ಪೋರ್ಷನ್ ಏನಿದೆ ಅದನ್ನು ಕಟ್ ಮಾಡಿ, ಅದನ್ನು ನೀವು ಎಪಿಸೋಡಲ್ಲಿ ತೋರ್ಸೋಕ್ಕೆ ಹೋಗಬೇಡಿ. ಅದರಿಂದ ಏನಾಗುತ್ತೆ, ತಿರ್ಗಾ ಖಂಡಿತವಾಗ್ಲೂ ಜನರಿಗೆ ಒಂದು ಕ್ಯೂರಿಯಾಸಿಟಿ ಉಟ್ಕೊಳ್ಳುತ್ತೆ, ಏನೋ ನಡೆದಿದೆ ಅದನ್ನು ತೋರಿಸ್ತಾ ಇವರು ಅನ್ನೋದು. ಸೊ ಅದನ್ನು ತೋರ್ಸೋಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳೋದು ಅಷ್ಟೇ. ಸೊ ಅದು ಏನೋ ಅವಿನಾಶ್ ಅವ್ರು ಹೇಳಿದ್ರು, ಅಲ್ಲಿಗೆ ಅದು ಮುಗ್ದೋಗಿತ್ತು. ಮತ್ತೆ ಇವರು ಆ ಒಂದು ಡೀಪಾಗಿ ನೋಡಿ ಅದು ಇದರಲ್ಲೆಲ್ಲ ತೋರಿಸಿ ಚರ್ಚೆ ಆಗೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಸೊ ನನ್ನ ಪ್ರಕಾರ ಅದು ಸರಿಯಲ್ಲ ಅಂತ ನನಗನ್ಸುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ, ಈ ವೀಕೆಂಡಲ್ಲಿ ಎಲ್ಲಾದರೂ ಸುದೀಪ್ ಸರ್ ಮಾತಾಡ್ತಾರೆ ಅಂತ. ಸೊ ಈ ಪ್ರೊಮೋ ನೋಡಿದಾಗ ನಿಮಗೆ ನನ್ನ ಸ್ವಂತ ದಯವಿಟ್ಟು